ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾವು ತುಂಬ ಮೃದುವಾದ ಇಡ್ಲಿ ಮತ್ತು ಒಂದು ರುಚಿಯಾದ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಪುರಿಯನ್ನು ಸೇರಿಸ್ಕೊಂಡು ತುಂಬ ಮೃದುವಾದ ಇಡ್ಲಿಯನ್ನು ಮಾಡ್ಕೊಳ್ಬೋದು ಆದರೆ ನೋಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ನಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಡ್ಲಿ ರೈಸ್ ತೊಗೊಂಡಿದ್ದೀನಿ ದೋಸೆ ರೈಸ್ ಕೂಡ ಹಾಕ್ಕೊಳ್ಬೋದು ಅಥವಾ ಬೇರೆ ಯಾವುದೇ ದಪ್ಪ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ನೀರು ಹಾಕಿ ಇದನ್ನು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಕಸ ಎಲ್ಲ ಇದ್ದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ಇದನ್ನು ತೊಳ್ಕೊಂಬರ್ತೀನಿ ಅಕ್ಕಿ ಚೆನ್ನಾಗಿ ತೊಳೆದಾದಮೇಲೆ ಇದಕ್ಕೆ ವಾಪಸ್ ಬೇರೆ ನೀರನ್ನು ಸೇರಿಸಿ ಆರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಆಮೇಲೆ ಇನ್ನೊಂದು ಪಾತ್ರೆಗೆ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀರು ಹಾಕಿ ಇದನ್ನು ಕೂಡ ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳೆಯಬೇಕು ತೊಳೆದಿಟ್ಟಿರುವಂತಹ ಈ ಉದ್ದಿನಬೇಳೆಗೆ ವಾಪಸ್ ಬೇರೆ ನೀರು ಹಾಕಿ ಇದನ್ನು ಕೂಡ ಆರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಈಗ ಇನ್ನೊಂದು ಪಾತ್ರೆಗೆ ಅದೇ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ಪುರಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು ಇದಕ್ಕೆ ನೀರು ಹಾಕಿ ಇದನ್ನು ಕೂಡ ಆರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಿ ಆರು ಗಂಟೆ ಅಲ್ಲ ಅಂದರೆ ಮಿನಿಮಮ್ ಆದರೂ ನಾಲ್ಕು ಗಂಟೆ ಆದರೂ ಚೆನ್ನಾಗಿ ನೆನೆಬೇಕು ಚೆನ್ನಾಗಿ ನೆಂದಿರುವಂತಹ ಉದ್ದಿನಬೇಳೆಯ ನೀರನ್ನೆಲ್ಲ ಬಸಿದುಕೊಳ್ಳಿ ಆಮೇಲೆ ಪುರಿ ಕೂಡ ಚೆನ್ನಾಗಿ ಈ ರೀತಿ ನೆಂದಿರುತ್ತೆ ಇದರ ನೀರನ್ನು ಕೂಡ ಚೆನ್ನಾಗಿ ಎಲ್ಲ ತೆಗಿಬೇಕು ಸೋಸ್ಕೊಳ್ಬೇಕು ಪುರಿ ಎಷ್ಟು ಸೈಜ್ ದೊಡ್ಡದಾಗಿದೆ ಅಂತ ನೋಡ್ಬೋದು ನೀವು ಇಲ್ಲಿ ಈಗ ಈ ಪುರಿಯನ್ನು ಉದ್ದಿನಬೇಳೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಎರಡನ್ನು ಕೂಡ ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ನಾನು ಈ ಎರಡನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಜೊತೆ ಅಲ್ಲದೆ ಬೇಳೆ ಮಾತ್ರ ಫಸ್ಟ್ ರುಬ್ಕೊಂಡು ಆಮೇಲೆ ಅಕ್ಕಿ ಜೊತೆ ಈ ಒಂದು ಪುರಿಯನ್ನು ಹಾಕಿ ರುಬ್ಕೊಳ್ಬೋದು ಆ ರೀತಿ ಕೂಡ ಮಾಡ್ಕೊಳ್ಬೋದು ನಾನೀಗ ನೀರು ಸೇರಿಸ್ಕೊಂಡು ಈ ರೀತಿ ನೋಡಿ ನುಣ್ಣಗೆ ಎರಡನ್ನು ಒಟ್ಟಿಗೆ ಸೇರಿಸಿ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗಾಗಿದೆ ಕೆಲವೊಂದು ಸರ್ತಿ ಬೇಳೆ ದೊಡ್ಡ ಜಾರಲ್ಲಿ ಸರಿಯಾಗಿ ರುಬ್ಲಿಲ್ಲ ಅಂದರೆ ಚೆನ್ನಾಗಿ ಪೇಸ್ಟ್ ಆಗಲಿಲ್ಲ ಅಂದರೆ ಸಣ್ಣ ಜಾರು ಇರುತ್ತಲ್ವ ಚಟ್ನಿ ಜಾರು ಅದರಲ್ಲಿ ತುಂಬ ನುಣ್ಣಗಾಗುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿದ ಮೇಲೆ ಅಕ್ಕಿಯನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದ್ದೀನಿ ಸ್ವಲ್ಪ ನೀರು ಸೇರಿಸಿಕೊಂಡು ನುಣ್ಣಗೆ ಆಗಬೇಕು ಅಂತಲೇ ಇಲ್ಲ ದೋಸೆಗಾದರೆ ನುಣ್ಣಗೆ ಆಗುತ್ತೆ ಆದರೆ ಸ್ವಲ್ಪ ಸಣ್ಣ ಇದ್ದರೂ ಪರವಾಗಿಲ್ಲ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಅಕ್ಕಿ ರುಬ್ಬಿದ್ದನ್ನು ಈಗ ಉದ್ದಿನಬೇಳೆ ಪೇಸ್ಟ್ ಜೊತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಫಸ್ಟು ಇಡ್ಲಿ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಅಂದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆದರೆ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಅಂದರೆ ನೀರು ಸೇರಿಸೋದಕ್ಕಿಂತ ಮುಂಚೆ ಒಂದು ಸರ್ತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹದ ಗೊತ್ತಾಗುತ್ತೆ ಆಮೇಲೆ ನೀರು ಸೇರಿಸ್ಕೊಳ್ಳಿ ಫಸ್ಟ್ ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ ಈಗ ನೋಡಿ ಯಾ ಎಷ್ಟು ನೀರು ಹಾಕಬೇಕು ಅಂತ ಈಗ ನಮಗೆ ಅಂದಾಜು ಸಿಗುತ್ತೆ ಈಗ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ತೀನಿ ಆಗ ಅದರಲ್ಲಿ ಚೆನ್ನಾಗಿ ಗಾಳಿ ತುಂಬಿಕೊಳ್ಬೇಕು ಚೆನ್ನಾಗಿ ಹುದುಗ್ ಬರುತ್ತೆ ಆವಾಗ ಈಗ ನೋಡಿ ಹಿಟ್ಟು ತುಂಬ ಲೈಟಾಗಿದೆ ಗೊತ್ತಾಗುತ್ತೆ ನಿಮಗೆ ನೋಡುವಾಗ ಇಷ್ಟು ನೀರಿದ್ರೆ ಸಾಕು ಇಡ್ಲಿ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಇದನ್ನು ನೆನೆಯಲಿಕ್ಕೆ ಬಿಡಬೇಕು ಮಾರನೇ ದಿನ ಬೆಳಿಗ್ಗೆ ಈ ಇಡ್ಲಿಗೆ ಒಂದು ಗಟ್ಟಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ತೆಂಗಿನ ತುರಿ ಎರಡು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ಇನ್ನೂ ಜಾಸ್ತಿ ಹಸಿಮೆಣಸಿನ್ಕಾಯಿಯನ್ನು ಹಾಕೋಬೋದು ಆಮೇಲೆ ಒಂದು ಸಣ್ಣ ತುಂಡು ಶುಂಠಿ ಆನಂತರ ಎರಡು ಟೇಬಲ್ ಸ್ಪೂನ್ ಹುರಿಗಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೂರು ಎಲೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಟೀ ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಿದ್ದೀನಿ ಚಟ್ನಿ ನೋಡಿ ನೀವು ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಬೇಕಾದರೆ ಮಾಡ್ಕೊಳ್ಬೋದು ನಾನು ಇಷ್ಟೇ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಆಮೇಲೆ ಸಾಸಿವೆ ಕರಿಬೇವು ಒಂದು ಸ್ವಲ್ಪ ಹಿಂಗು ಇಷ್ಟೇ ತಗೊಂಡಿರೋದು ಇದರಿಂದ ನಾನು ಒಗ್ಗರಣೆ ರೆಡಿ ಮಾಡಿಕೊಂಡು ಈ ಚಟ್ನಿಗೆ ಸೇರಿಸ್ತಾ ಇದ್ದೀನಿ ಈಗ ರುಚಿ ರುಚಿಯಾದ ಚಟ್ನಿ ಇಡ್ಲಿಗೆ ರೆಡಿಯಾಗಿದೆ ಈಗ ನಿಮಗೆ ಇಡ್ಲಿ ಹಿಟ್ಟು ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುದುಗ್ ಬಂದು ಹಿಟ್ಟು ಈ ರೀತಿ ದಪ್ಪಗಾಗಿದೆ ಸ್ವಲ್ಪ ನೋಡ್ಬೋದು ನೀವು ಇಲ್ಲಿ ನೀವು ಬೇಕಾದರೆ ಸೋಡಾ ಪುಡಿ ಸೇರಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಸೋಡಾ ಪುಡಿ ಇಲ್ಲ ನನಗೆ ಇದು ಕರೆಕ್ಟಾಗಿದೆ ತುಂಬ ಸಾಫ್ಟಾಗಿಯೇ ಇಡ್ಲಿ ಬಂದಿದೆ ಇಷ್ಟು ಸಾಕಾಗುತ್ತೆ ಈಗ ಇಡ್ಲಿ ತಟ್ಟೆಗೆ ಎಣ್ಣೆ ಸವರ್ಕೊಂಡು ಈ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ನೀರು ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಇಡ್ಲಿ ತಟ್ಟೆಗಳನ್ನು ಒಂದೊಂದಾಗಿ ಇದ್ದೀನಿ ಇದರಲ್ಲಿ ಮುಚ್ಚಳ ಮುಚ್ಚಿ ಈಗ ಇದನ್ನು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಒಂದು ಎಂಟು ನಿಮಿಷ ಆಗುವಾಗ ಒಂದು ಸರ್ತಿ ನೋಡಿ ಬೆಂದಿದ್ರೆ ತೆಗೀರಿ ಎಂಟು ನಿಮಿಷ ಆದಮೇಲೆ ಇಲ್ಲಾಂದರೆ ಹತ್ತು ನಿಮಿಷ ಕರೆಕ್ಟ್ ಆಗುತ್ತೆ ಹತ್ತು ನಿಮಿಷ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ ಚೆನ್ನಾಗಿ ಇಡ್ಲಿ ಬೆಂದಿದೆ ಈಗ ಇದನ್ನು ತೆಗಿತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಆರಿದ ಮೇಲೆ ಸಾಫ್ಟಾಗಿ ಇಡ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾ ರುಚಿಯಾಗಿದೆ ಕೂಡ ನಾವು ಕೆಲವೊಂದು ಸರ್ತಿ ಅನ್ನ ಎಲ್ಲ ಸೇರಿಸ್ತೀವಿ ಅನ್ನ ಸೇರಿಸೋದ ಬದಲು ಈ ರೀತಿ ಪುರಿ ಆ ಥರ ಸೇರಿಸ್ಕೊಂಡ್ರೆ ಇನ್ನೂ ಕೂಡ ರುಚಿಯಾಗಿ ಬರುತ್ತೆ ಅನ್ನ ಸೇರಿಸುವಾಗ ಸ್ವಲ್ಪ ರುಚಿ ಕಮ್ಮಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಮೃದುವಾದ ಇಡ್ಲಿ ಮತ್ತು ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು